ನಾರದರು ತಮ್ಮ ಉಪದೇಶವನ್ನು ಮುಕ್ತಾಯ ಮಾಡುವ ಹಂತದಲ್ಲಿ ಒಂದು ಅಮೋಘವಾದ ವಾಕ್ಯವನ್ನು ಹೇಳ್ತಾರೆ. ಅಗ್ನಿಹೋತ್ರ ಫಲ ವೇದಾಹ ದತ್ತ ಭುಕ್ತ ಫಲಂ ಧನಂ ಪ್ರತಿಪುತ್ರ ಫಲಾಧಾರಾಹ ಶೀಲವೃತ್ತ ಫಲಂ ಶ್ರುತಂ. ಇಲ್ಲಿ ನಾಲ್ಕು ವಿಷಯವನ್ನು ಹೇಳ್ತಾರೆ. ಒಬ್ಬನು ವೇದವನ್ನು ಚೆನ್ನಾಗಿ ಓದಿದ್ದಾನೆ ಎನ್ನುವುದಕ್ಕೇನು ಸಾಕ್ಷಿ ಅಂದರೆ ಅವನು ಮಾಡತಕ್ಕ ಅಗ್ನಿ ಶುಶ್ರೂಷೆ ಅದು ಸಫಲವಾಗಬೇಕು. ಒಬ್ಬನಿಗೆ ಹಣ ಚೆನ್ನಾಗಿದೆ, ಅದಕ್ಕೆ ಸಾರ್ಥಕವೇನು ಅಂದರೆ ದತ್ತ ಭುಕ್ತ ಫಲಂ, ತಾನು ಚೆನ್ನಾಗಿ ಉಪಯೋಗವನ್ನು ಮಾಡಬೇಕು, ಬೇರೆಯವರು ದಾನವನ್ನು ಮಾಡಬೇಕು. ಒಬ್ಬನಿಗೆ ಒಳ್ಳೆಯ ಹೆಂಡತಿಯರಿದ್ದಾರೆ ಅಂತ ಜಂಬ ಪಡ್ತಾನೆ, ಅದರ ಫಲವೇನು? ಪ್ರತಿಪುತ್ರ ಫಲಾಧಾರಾಹ, ಪತ್ನಿಯಲ್ಲಿ ಸುಖವನ್ನು ಪಡಬೇಕು, ಒಳ್ಳೆಯ ಮಕ್ಕಳನ್ನು ಪಡಬೇಕು. ಒಬ್ಬನು ಚೆನ್ನಾಗಿ ಓದ್ಕೊಂಡಿದ್ದೇನೆ ಸ್ಕಾಲರ್ ಅಂತ ಹೇಳ್ಕೊಳ್ತಾನೆ, ಅದರ ಫಲವೇನು? ಶೀಲ ವೃತ್ತ ಫಲಂ ಶ್ರುತಂ, ಕ್ಯಾರೆಕ್ಟರ್ ಇರಬೇಕು. ಒಂದು ನಡತೆಗೆಟ್ಟವನನ್ನು ಎಷ್ಟು ಓದಿದ್ದಾನೆ ಅಷ್ಟು ಓದಿದ್ದಾನೆ ಅಂತ ಹೇಳಿದ್ರೆ ಫಲ ಆಗೋದಿಲ್ಲಪ್ಪ. ಆದ್ದರಿಂದ ಇಂಥ ಗುಣಗಳನ್ನೆಲ್ಲ ನೀನು ಸಂಪಾದನೆ ಮಾಡಿಕೊಂಡಿದ್ದೀಯ. ಏವಂ ಯೋ ವರ್ತತೆ ರಾಜ ಚಾತುರ್ವರ್ಣಸ್ಯ ರಕ್ಷಣೆ ಸ ವಿಹೃತ್ಯೇ ಹಸು ಸುಖಿ ಶಕ್ರಸೇತಿ ಸಲೋಕತ. ಮತ್ತೆ ಮತ್ತೆ ಚಾತುರ್ವರ್ಣ್ಯ ಅಂತಾರೆ. ಇವತ್ತು ನಾವು ಇದರ ಬಗ್ಗೆ ಬರೀ ಜಾತಿ ಅಂತ ತಪ್ಪು ಕಲ್ಪನೆ ಮಾಡಿಕೊಂಡಿದ್ದೇವೆ. ಇದರ ತತ್ವ ಇಷ್ಟೇ, ಯಾವನು ಯಾವ ವೃತ್ತಿಯಲ್ಲಿರ್ತಾನೆ ಅವನಿಗೆ ಆ ವೃತ್ತಿಯ ಫಲ ಸಿಕ್ಕಬೇಕು. ಒಬ್ಬ ಕೂಲಿ ಇದ್ದಾನೆ, ಒಬ್ಬ ಟ್ರ್ಯಾಕ್ಟರ್ ಓಡಿಸ್ತಾನೆ, ಒಬ್ಬ ರಿಕ್ಷಾ ಓಡಿಸ್ತಾನೆ, ಒಬ್ಬ ಒಂದು ವೈದ್ಯದ ಅಂಗಡಿ ಇಟ್ಟಿದ್ದಾನೆ, ಪುಸ್ತಕದ ಅಂಗಡಿ ಇಟ್ಟಿದ್ದಾನೆ. ಅವರೆಲ್ಲರೂ ದಾದಾಗಿರಿ ಮಾಡೋರು ಕಾಟವಿಲ್ಲದೆ ನೆಮ್ಮದಿಯಿಂದ ತಮ್ಮ ತಮ್ಮ ಸಂಪಾದನೆಯಲ್ಲಿ ಸುಖವಾಗಿರಬೇಕು. ಮುಖ್ಯವಾಗಿ ವ್ಯವಸಾಯ ಮಾಡುವವರು, ನಿಮ್ಮ ಸೇನಾಕರ್ತರು, ರಾಜ್ಯದ ಯುವಕರ ಶೀಲವನ್ನು ತಯಾರು ಮಾಡತಕ್ಕಂಥ ಅಧ್ಯಾಪಕರು, ಪ್ರಾಧ್ಯಾಪಕರು, ವಿದ್ಯೆ ಕೊಡತಕ್ಕವರು, ಅವರೆಲ್ಲ ಚೆನ್ನಾಗಿರಬೇಕು. ಈಗೆಲ್ಲ ಇದೆಯಾ ಅಂತ ಪ್ರಶ್ನೆ ಕೇಳಿದರು. ಧರ್ಮರಾಜ ಯಥಾಶಕ್ತಿ ಮಾಡ್ತಾ ಇದ್ದೇನೆ ಗುರುಗಳೇ, ಇನ್ನೂ ನಿಮ್ಮ ನೀತಿಯಿಂದ ನಾನು ತಿದ್ದಿಕೊಳ್ಳೋ ಪ್ರಯತ್ನ ಮಾಡ್ತೇನೆ ಅಂತ ತಾನು ಮಾತನ್ನು ಕೊಡ್ತಾನೆ. ಆಮೇಲೆ ಮುಂದಿನ ವಿಷಯಕ್ಕೆ ಹೋಗುತ್ತೆ ಶ್ರೀಮದ್ ಮಹಾಭಾರತ. ಯುಧಿಷ್ಠಿರ ಕೇಳಿದ, ಗುರುಗಳೇ ತಾವು ಎಲ್ಲಿಂದ ಬರ್ತಾ ಇದ್ದೀರಿ? ತ್ರಿಲೋಕ ಸಂಚಾರಿಗಳಾದ ತಾವು ಎಲ್ಲ ಕಡೆ ಸುತ್ತತಾ ಇದ್ದೀರಿ, ಎಲ್ಲೆಲ್ಲಿ ಹೋಗಿದ್ರಿ, ಏನೇನು ನೋಡಿದಿರಿ, ನಿಮ್ಮ ಕಣ್ಣಿಗೆ ಏನೇನು ಬಿತ್ತು ಅಂತ ಕೇಳಿದ. ಈ ಪ್ರಶ್ನೆ ಕೇಳಿದ ಉದ್ದೇಶ, ತಾನು ಈಗ ತಾನೇ ಮಯನ ಸಹಾಯದಿಂದ ಶ್ರೀಕೃಷ್ಣನ ಅಪ್ಪಣೆಯಂತೆ ಒಂದು ಸಭಾಮಂಟಪವನ್ನು ಏನು ನಿರ್ಮಿಸಿಕೊಂಡಿದ್ದ, ಇಂಥದೊಂದು ಮಂಟಪ ಲೋಕದಲ್ಲಿ ಬೇರೆ ಎಲ್ಲಿಯಾದರೂ ಇದೆಯೇ ಅಂತ ಕೇಳುವುದಕ್ಕೋಸ್ಕರವಾಗಿ ಅದನ್ನೇ ಕೇಳ್ತಾನೆ. ಅದಕ್ಕೆ ನಾರದರು ಹೇಳಿದರು, ಅಯ್ಯೋ ನಾನು ಎಲ್ಲ ಸುತ್ತಿದ್ದೇನೆ, ಈಗ ತಾನೇ ಸದ್ಯದಲ್ಲಿ 4 ದಿವ್ಯ ಮಂಟಪ ಸ್ಥಾನಗಳನ್ನು, ಯಮಲೋಕದಲ್ಲಿ ಯಮರಾಜನ ಸಭಾಸ್ಥಾನ, ವರುಣ ಲೋಕದಲ್ಲಿ ವರುಣನ ಸಭಾಸ್ಥಾನ, ಇಂದ್ರಲೋಕದಲ್ಲಿ ಅಮರಾವತಿಯರ ಸಭಾಸ್ಥಾನ, ಕೈಲಾಸ ನಿಲಯಸ್ಯ ಚ, ಅಲ್ಲಿ ಕೈಲಾಸ ನಿಲಯ ಅಂದರೆ ಕುಬೇರನಿಗೆ ಹೇಳಿದ್ದಾರೆ, ಈ ದಿವ್ಯ ಆಸ್ಥಾನ ಮಂಟಪಗಳನ್ನು ನೋಡ್ಕೊಂಡು ಬಂದಿದ್ದೇನೆ ಅಂತ. ಅಲ್ಲಲ್ಲಿ ಏನೇನು ಕಂಡ್ರು ಅನ್ನೋದನ್ನೆಲ್ಲ ಬಹಳ ಸುಂದರವಾದ 4-5 ಅಧ್ಯಾಯಗಳು ವರ್ಣಿಸಿ, ಅದರ ಮೇಲೆ ಬ್ರಹ್ಮನ ಸಭೆ ಹೇಗಿತ್ತು ಅಂತ ವರ್ಣಿಸಿ, ಸಕಲ ಭೂಮಂಡಲದಲ್ಲಿ ಏನೇನು ಕಂಡಿದ್ದೇನೆ ಅನ್ನೋದನ್ನೆಲ್ಲ ಹೇಳಿದ ಮೇಲೆ ಇನ್ನೇನಾದ್ರು ಹೇಳುವುದಿದೆಯೋ ಅಂತ ಯುಧಿಷ್ಠಿರ ನಾರದರ ಮುಖವನ್ನು ನೋಡಿದ. ನಾರದರು ಹೇಳಿದರು, ಒಂದು ಆಶ್ಚರ್ಯ ಇದೆಯಪ್ಪ, ನಿನಗೆ ಹೇಳಬೇಕು ಅಂತ ಬಂದೆ ನಾನು. ಏನು ಅಂದರೆ, ನಿನ್ನ ತಂದೆ ಪಾಂಡು ಮಹಾರಾಜ ಮೃತಿ ಹೊಂದಿದ ಮೇಲೆ ವೀರರಿಗೆ ಉಚಿತವಾದ ವೀರ ಸ್ವರ್ಗವನ್ನು ಇನ್ನೂ ಹೊಂದಿಲ್ಲ. ಅವನಿನ್ನೂ ಪಿತೃಲೋಕದಲ್ಲಿಯೇ ಇದ್ದಾನೆ, ಯಮಲೋಕದಲ್ಲಿ. ಇದನ್ನು ಕೇಳಿ ಧರ್ಮರಾಜನಿಗೆ ಬಹಳ ದುಃಖವಾಯಿತು. ಜಂಬೂದ್ವೀಪ, ಕುಶದ್ವೀಪ, ಶಾಖದ್ವೀಪ, ಕ್ರೌಂಚ, ಶಾಲ್ಮಲಿ, ಗೋಮೇಧ, ಪುಷ್ಕರ ಎಂಬ ಇಡೀ ಜಗತ್ತಿನ 7 ಭೂಖಂಡಗಳು ಏನು ಇವತ್ತು ನಾವು ಒಂದಕ್ಕೆ ಆಸ್ಟ್ರೇಲಿಯಾ ಅಂತೇವೆ, ಒಂದಕ್ಕೆ ಆಫ್ರಿಕಾ ಅಂತೇವೆ, ಒಂದಕ್ಕೆ ಯುರೋಪ್ ಅಂತೇವೆ, ಉತ್ತರ ದಕ್ಷಿಣ ಅಮೇರಿಕೆ ಅಂತೇವೆ, ಇವೇ 7 ದ್ವೀಪಗಳು. ನಾವಿರುವುದು ಜಂಬೂದ್ವೀಪ, ಕ್ರೌಂಚ ಅರಣ್ಯ ಅನ್ನುವುದು ಆಫ್ರಿಕಾ, ಪುಷ್ಕರ ಎನ್ನುವುದು ಮತ್ತೊಂದು, ಕುಶದ್ವೀಪ ಅನ್ನುವುದು ಇದು ಯುರೋಪ್ ಇದ್ದ ಕಾಣಿಸುತ್ತೆ. ಇದನ್ನು ಪತ್ತೆ ಮಾಡುವುದು ಇವತ್ತು ಸ್ವಲ್ಪ ಕಷ್ಟ.
ಅಷ್ಟೊಂದು ಜಗತ್ತಿಗೆ ಪರಿಪೂರ್ಣ ಚಕ್ರವರ್ತಿ ಎನಿಸಿಕೊಂಡಿದ್ದ ಪಾಂಡು ಮಹಾರಾಜನಲ್ಲಿ ಏನು ಧರ್ಮಲೋಪವಾಯಿತು? ಅಂಥವನು ಯಾತಕ ವೀರ ಸ್ವರ್ಗಕ್ಕೆ ಹೋಗಲಿಲ್ಲ? ಏನಾಯಿತು? ಇಂದ್ರನ ಜೊತೆಯಲ್ಲಿ ಯಾರು ಕೂತಿದ್ರು ಆ ಲೋಕದಲ್ಲಿ ಅಂತ ಕೇಳನಾಗಿ. ಅದಕ್ಕೆ ನಾರದರು ಹೇಳಿದರು, ಏಕಯೇವತು ರಾಜರ್ಷಿ ಹರಿಶ್ಚಂದ್ರೋ ಮಹಾಮುನೆ ಕಥಿತಸ್ತೆ ಸಭಾಯಾಂ ವೈ ದೇವೇಂದ್ರಸ್ಯ ಮಹಾತ್ಮನಃ. ಹರಿಶ್ಚಂದ್ರನು ಮಾತ್ರ ಸತ್ಯವಂತನಾಗಿದ್ದ ಹರಿಶ್ಚಂದ್ರ ಒಬ್ಬ ಮಾತ್ರ ಅದು ಇಕ್ಷ್ವಾಕುವಂಶದಲ್ಲಿ ಬಂದವನು. ಇವನು ತ್ರಿಶಂಕು ಎಂಬ ದುಷ್ಟ ಮಹಾರಾಜನ ಮಗ. ಅದು ರಘುವಂಶ ಕಥೆಯಲ್ಲೂ ಬರುತ್ತೆ, ರಾಮಾಯಣದಲ್ಲೂ ಬರುತ್ತೆ, ಮಹಾಭಾರತದಲ್ಲೂ ಬರುತ್ತೆ, ವಿಷ್ಣುಪುರಾಣ ಭಾಗವತದಲ್ಲಿ ಹೇಳಿದ್ದಾರೆ. ಸತ್ಯಕ್ಕೋಸ್ಕರವಾಗಿ ಹೆಂಡತಿಯನ್ನು, ಮಗುವನ್ನು, ರಾಜ್ಯವನ್ನು ಬಲಿ ಕೊಡುವುದಕ್ಕೆ ಸಿದ್ಧವಿದ್ದ ಧರ್ಮಾತ್ಮ ಅವನೊಬ್ಬ ಮಾತ್ರ ಇಂದ್ರನ ಜೊತೆಯಲ್ಲಿ ಅರ್ಧಾಸನದಲ್ಲಿ ಕುಳಿತಿದ್ದ. ಅಂತಹ ಸ್ಥಿತಿ ನಿನ್ನ ತಂದೆಗೆ ಬರಬೇಕಾದ್ರೆ ನೀನೊಂದು ರಾಜಸೂ ಯಾಗವನ್ನು ಮಾಡಬೇಕಂತೆ. ಅದಾದ ಹೊರತು ಅವನಿಗೆ ಆ ಸ್ಥಾನ ಪ್ರಾಪ್ತವಿಲ್ಲ. ಶಸ್ತ್ರ ಪ್ರತಾಪೇನ ಜಿತಾದೀಪಾಹ ಸಪ್ತ ಜನೇಶ್ವರ ಸದೃಜಿತ್ಯ ಮಹೀಂ ಕೃಷ್ಣಾಂ ಸಶೈಲವನ ಕಾನನ ಅಜಹಾರ ಮಹಾರಾಜ ರಾಜಸೂಯಂ ಮಹಾಕ್ರತುಂ. ಇಲ್ಲಿ ರಾಜಸೂಯದ ಪ್ರಸ್ತಾಪ. ಸ ರಾಜಾ ಬಲವಾನ ಸೀತಿ ಸಮ್ರಾಟಿ ಸರ್ವಮಹೀಕ್ಷಿತ. ಸ್ವಲ್ಪ ತಿಳ್ಕೊಳ್ಬೇಕು, ಸಮ್ರಾಟ್ ಅನ್ನುವ ಶಬ್ದವನ್ನು ಪುಡಿಪುಟ್ಟ ದೊರೆಗಳಿಗೆಲ್ಲ ಹಾಕ್ತಕ್ಕದ್ದಲ್ಲ. ರಾಜ ಅನ್ನೋದು ಬೇರೆ, ಅಧಿರಾಜ ಅನ್ನೋದು ಬೇರೆ, ಮಹಾರಾಜ ಅನ್ನೋದು ಬೇರೆ. ಈಗೆಲ್ಲ ಬೇರೆ ಬೇರೆ ಗ್ರೇಡ್ಸ್ ಅಂತ ಹೇಳ್ತೇವೆ. ಚಕ್ರವರ್ತಿ ಅಂತ ಅನ್ನಿಸ್ಕೊಳ್ಳೋನು ಮಾತ್ರ ಸಮ್ರಾಟ್. ಯಾವನ ಆಡಳಿತ ನಿರಂಕುಶವಾಗಿ ಇಡೀ ಜಗತ್ತಿನಲ್ಲಿ ಬೆಟ್ಟ ಗುಡ್ಡ ನದಿ ಕಾಡು ಎಲ್ಲ ಜನರ ಮೇಲೆ ನಡೆಯುತ್ತದೆಯೋ, ಯಾವನ ಧರ್ಮದ ಅಂಕುಶವನ್ನು ಎಲ್ಲರೂ ಪರಿಪಾಲಿಸ್ತಾರೆಯೋ, ಅಥವಾ ಸಾಂಕೇತಿಕ ಭಾಷೆಯಲ್ಲಿ ಮೆಟಫಾರಿಕಲಿ ಯಾವನ ಧರ್ಮಛತ್ರದ ಅಡಿಯಲ್ಲಿ ಪುಡಿಪುಟ್ಟ ಅರಸರು ಎಲ್ಲರೂ ಬರುವುದಕ್ಕೆ ಒಪ್ಪಿಕೊಳ್ಳುತ್ತಾರೆಯೋ, ಯಾವನ ಶಾಸನ ಅನುಲ್ಲಂಘನೀಯವಾಗ್ತದೆಯೋ, ಅಂಥವನು ಮಾತ್ರ ಚಕ್ರವರ್ತಿ, ಅವನೇ ಸಮ್ರಾಟ್. ಅದಾಗಬೇಕಾದ್ರೆ ರಾಜಸೂಯ ಯಾಗ ಮಾಡಬೇಕು. ರಾಜಸೂಯ ಅಂದರೆ ಬರೀ ಒಂದು ರಿಚುವಲ್ ಅಲ್ಲ, ಬರೀ ಒಂದು ಹೋಮ ಇದ್ದಾಗಲ್ಲ. ಗುಟ್ಟ ಕೂತ್ಕೊಂಡು ಅವನ ಮನೆಯಲ್ಲಿ ನಾಲ್ಕು ಜನರನ್ನ ಇಟ್ಕೊಂಡು ಮಾಡುವಂಥ ಒಂದು ಸಣ್ಣ ಹೋಮವಲ್ಲ ಅದು, ಇಟ್ಸ್ ಅ ಪೊಲಿಟಿಕಲ್ ಸ್ಯಾಕ್ರಿಫೈಸ್. ನಮ್ಮ ವೇದಗಳಲ್ಲಿ ಸಣ್ಣ ವೈಯಕ್ತಿಕ ಮನುಷ್ಯ ಮಾಡ್ತಕ್ಕಂಥ ಹೋಮ ಹವನಗಳಿಂದ ಹಿಡಿದು ದೊಡ್ಡ ದೊಡ್ಡ ಚಕ್ರವರ್ತಿಗಳು ಮಾಡಲೇಬೇಕಾದಂಥ ಅಶ್ವಮೇಧ ಮತ್ತು ರಾಜಸೂಯ ಇಲ್ಲಿಯವರೆಗೆ ಅನೇಕ ಯಾಗಗಳನ್ನು ಕುರಿತು ಹೇಳಿದ್ದಾರೆ. ಒಂದು ಉದ್ದೇಶ ಇಟ್ಕೊಂಡು ಮಾಡುವುದು ಯಜ್ಞ, ಒಂದು ದೇವತಾ ಪ್ರೀತಿಗಾಗಿ ಮಾಡುವುದು ಯಾಗ, ಮನೆಯಲ್ಲಿ ನಿಮ್ಮ ಪಿತೃಗಳಿಗಾಗಿ ತೃಪ್ತಿ ಪಡಿಸುವುದು ಅದು ಕವ್ಯ, ಇಲ್ಲದೇ ಇದ್ದರೆ ಹವ್ಯ. ಇದೆಲ್ಲ ಬೇರೆ ಬೇರೆ ಅರ್ಥಗಳಲ್ಲಿ ಹೇಳಿದ್ದಾರೆ. ರಾಷ್ಟ್ರಮಶ್ವಮೇಧ, ಭಾರತೀಯರಿಗೆ ರಾಷ್ಟ್ರ ಕಲ್ಪನೆ ಇರಲಿಲ್ಲ ಅಂತಾರೆ ಕೆಲವು. ಈ ರಾಷ್ಟ್ರ ಅನ್ನೋ ಶಬ್ದವೇ ವೇದೋಕ್ತವಾದದ್ದು. ರಾಷ್ಟ್ರಮಶ್ವಮೇಧ ಆ ಬ್ರಹ್ಮನ್ ಬ್ರಾಹ್ಮಣೋ ಬ್ರಹ್ಮವರ್ಚಸಿ ಜಾಯತಾಂ ಆಸ್ಮಿನ್ ರಾಷ್ಟ್ರೇ ರಾಜನ್ಯೈಷವ್ಯಶೂರೋ ಮಹಾರಥೋ ಜಾಯತಾಂ ದೋಗ್ಧ್ರೀಧೇನುರ್ವೋಢಾ ನಡ್ವಾನಾಶು ಸಪ್ತಿ ಪುರಂಧರ್ಯೋಷಾ ಜಿಷ್ಣುರಥೇಷ್ಟಾಶ್ರವೇ ಯೋ ಯುವ ಅಸ್ಯ ಯಜಮಾನಸ್ಯ ವೀರೋ ಜಾಯತಾಂ ನಿಕಾಮೇ ನಿಕಾಮೇನ ಪರ್ಜನ್ಯೋ ವರ್ಷತು ಫಲಿನ್ಯೋ ನವೋಷಧಿಯ ಪಜ್ಯಂತಾಂ ಯೋಗಕ್ಷೇಮೋ ನ ಕಲ್ಪತಾಂ. ಇದು ಯಜುರ್ವೇದದಲ್ಲಿ ಬರುವ ನಮ್ಮ ರಾಷ್ಟ್ರಗೀತೆ. ಇವತ್ತು ನಾವು ರಾಷ್ಟ್ರಗೀತೆ ವಿಷಯದಲ್ಲಿ ವಿವಾದವನ್ನೆಬ್ಬಿಸ್ತೇವೆ. ನಮ್ಮ ಆಳುಗರಿಗೆ ಸ್ವಾತಂತ್ರ್ಯ ಬಂದ ಹೊಸದರಲ್ಲಿ ವೈದಿಕ ಪ್ರಜ್ಞೆ ಇದ್ದರೆ ಇದನ್ನು ರಾಷ್ಟ್ರಗೀತೆ ಅಂತ ಘೋಷಣೆ ಮಾಡ್ಬೋದಾಗಿತ್ತು. ಅವರಿಗೆ ಸಂಸ್ಕೃತ ವೇದ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಸರಿಯಾದ ಸಲಹೆಗಾರಿದ್ರೋ ಇಲ್ವೋ ಗೊತ್ತಿಲ್ಲ. ಈ ರಾಷ್ಟ್ರಗೀತೆಯ ಅರ್ಥ ಇಷ್ಟೇ. ನಮ್ಮ ದೇಶದಲ್ಲಿ ಬ್ರಹ್ಮನಿಷ್ಠರು, ಸ್ಪಿರಿಚುವಲ್ ಲೀಡರ್ಸ್, ಅವರು ಧರ್ಮ ಸಮೃದ್ಧರಾಗಿ ಬಾಳುವಂತಾಗಲಿ, ನಮ್ಮ ದೇಶದ ಸೈನಿಕರು, ಮಹಾವೀರರು, ಯುದ್ಧದಲ್ಲಿ ಸೋಲದೇ ಇರುವವರು ಆಗಲಿ, ನಮ್ಮ ದೇಶದ ಹುಡುಗರು ಸಭೆಗೆ ಲಾಯಕ್ಕಾಗಿರಲಿ, ಪುಂಡು ಪೋಖರಿ ಆಗದೇ ಇರಲಿ, ನಮ್ಮ ದೇಶದ ಎತ್ತುಗಳು ಬಲಿಷ್ಠವಾಗಿ ಗಾಡಿಯನ್ನು ಚೆನ್ನಾಗಿ ಎಳೆಯಲಿ, ನಮ್ಮ ದೇಶದ ಕುದುರೆಗಳು ವೇಗಶಾಲಿಗಳಾಗಿ ಓಡುವಂತಾಗಲಿ, ನಮ್ಮ ದೇಶದ ಸ್ತ್ರೀಯರು ಒಂದು ಸಮಯ ಉಂಟಾದರೆ, ಆಪತ್ಕಾಲ ಬಂದರೆ ರಾಷ್ಟ್ರವನ್ನು ರಕ್ಷಿಸುವುದಕ್ಕೆ ಒಬ್ಬವೆಯಂತೆ ಕೈ ಕಿತ್ತೂರು ರಾಣಿ ಚೆನ್ನಮ್ಮನಂತೆ ಕೈಯಲ್ಲಿ ಕತ್ತಿ ಹಿಡಿಯುವ ಸಾಮರ್ಥ್ಯವನ್ನು ಹೊಂದಲಿ. ಕಾಲಕಾಲಕ್ಕೆ ನಿ ಕಾಮೇ ನಿ ಕಾಮೇನ ಪರ್ಜನ್ಯೋ ವರ್ಷತು ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಹೇಳ್ತೇವೆ.
ಮಳೆ ಚೆನ್ನಾಗಿ ಬರಲಿ, ಬೆಳೆ ಚೆನ್ನಾಗಿ ಉಂಟಾಗಲಿ, ಬರೀ ನೆರಳು ಕೊಡುವ ಮರಗಳು ನೆರಳನ್ನು ಚೆನ್ನಾಗಿ ಕೊಡಲಿ, ಭತ್ತ ರಾಗಿ ಮುಂತಾದವು ನಮಗೆ ಬೇಕಾದಷ್ಟು ಆಹಾರವನ್ನು ಕೊಡಲಿ. ಆಳುಗರು ನಮ್ಮ ಯೋಗಕ್ಷೇಮವನ್ನು ನೋಡಿ ಯೋಗಕ್ಷೇಮವನ್ನು ಕಲ್ಪತಾಂ. ಮೋಸ್ಟ್ ಸೆಕ್ಯುಲರ್, ಯಾವ ಮತದವರು ಆಕ್ಷೇಪ ಮಾಡೋದಕ್ಕೆ ಬಾರದೇ ಇರುವಂಥ ಅದ್ಭುತವಾದ ರಾಷ್ಟ್ರಗೀತೆ ಇದು. ಈಗಲಾದರೂ ಕಾಲ ಮಿಂಚಿಲ್ಲ, ಇದನ್ನು ವೈಯಕ್ತಿಕವಾಗಿಯೂ ಸಾಮೂಹಿಕವಾಗಿಯೂ ಸಭೆಗಳಲ್ಲಿ ನಾವು ಹೇಳ್ಬೋದು. ಆದ್ದರಿಂದ ರಾಷ್ಟ್ರವೆಂಬ ಶಬ್ದ ಅತ್ಯಂತ ಪ್ರಾಚೀನವಾದದ್ದು. ರಾಷ್ಟ್ರಮಶ್ವಮೇಧ ಸಂಗ್ರಹಣ್ಯೇಷ್ಟ್ಯಾ ಯಜತೆ. ಸಂಗ್ರಹಣೇಷ್ಟಿ ಅಂತ ಹೆಸರಂತೆ. ಸಂಗ್ರಹಣ ಅಂದ್ರೇನು? ಬೇರೆ ಬೇರೆ ಜಾತಿ, ಬೇರೆ ಬೇರೆ ಕಸುಬು, ಬೇರೆ ಬೇರೆ ಭಾಷೆ, ಬೇರೆ ಬೇರೆ ವೃತ್ತಿಗಳಲ್ಲಿರುವ ಎಲ್ಲ ಜನಗಳನ್ನು ಒಗ್ಗೂಡಿಸಿ ಒಂದು ನಾವು ಒಂದು ಎಂಬ ಸಮಗ್ರತೆಯನ್ನು ಸಾಧನೆ ಮಾಡತಕ್ಕಂಥ ಯಜ್ಞ ಇದು ಅಶ್ವಮೇಧ. ಸಂಗ್ರಹಣ್ಯೇಷ್ಟ್ಯ ಯಜತೆ ಇಮಾಂ ಜನತಾಂ ಸಂಗ್ರಹಣೀತಿ. ಅದಕ್ಕಾಗಿ ಸಂಕೇತಕ್ಕಾಗಿ ಅಶ್ವಮೇಧ ಮಾಡತಕ್ಕದರೆ ಒಂದು ಕುದುರೆಯನ್ನು ತನ್ನ ಸಂಕೇತ ಅಂತ ಬಿಡುತ್ತಿದ್ದ. ಆ ಕುದುರೆಯನ್ನು ಎಲ್ಲೆಲ್ಲಿ ಅದು ಸಂಚಾರ ಮಾಡಿದರೆ ಜನ ಗೌರವಿಸಿ ಬೇರೆ ಬೇರೆ ಪುಡಿ ಪುಟ್ಟ ದೊರೆಗಳು ಗೌರವ ಕೊಡಬೇಕು, ಕಾಣಿಕೆ ಕೊಡಬೇಕು, ಕೊಡದೇ ಇದ್ದವರು ಯುದ್ಧ ಮಾಡಬೇಕು. ಹೀಗಾಗಿ 12 ಹಗ್ಗಗಳಿಂದ ಕಟ್ಟಬೇಕು ರಾಷ್ಟ್ರವನ್ನು. 12 ಹಗ್ಗ ಅಂದರೆ 12 ತಿಂಗಳಲ್ಲಿ ಆ ಕುದುರೆ ಸಂಚಾರ ಮಾಡುವುದು. ಇದನ್ನು ಇಕ್ಷ್ವಾಕು ವಂಶದಲ್ಲಿಯೂ ಚಂದವಂಶದಲ್ಲಿಯೂ ಅನೇಕ ದೊರೆಗಳು ಮಾಡಿಯೇ ಅಶ್ವಮೇಧ ಅಶ್ವಮೇಧ ನೆಪದಲ್ಲಿ ರಾಷ್ಟ್ರವನ್ನು ಕಟ್ತಾ ಇದ್ದರು. ಅದಕ್ಕಿಂತ ಮೇಲ್ಪಟ್ಟದ್ದು ಈ ರಾಜಸೂಯ ಎಂಬ ಯಾಗ. ಇಲ್ಲಿ ಭಾರತೀಯ ನೀತಿಯನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು. ಜಗತ್ತಲ್ಲಿ ಮನುಷ್ಯರು ತಮಗೆ ಇಷ್ಟು ಬಂದ ಕಾರಣಕ್ಕೋಸ್ಕರವಾಗಿ ಸಾಮ್ರಾಜ್ಯ ಕಟ್ಟುವುದು ತಪ್ಪು, ಅಂತಹ ಸಾಮ್ರಾಜ್ಯ ನಿಲ್ಲುವುದೂ ಇಲ್ಲ. ಈಗ ಬ್ರಿಟಿಷರು ಸಾಮ್ರಾಜ್ಯ ಕಟ್ಟಿದರು, ಅದು ಕಮರ್ಷಿಯಲ್ ಎಂಪೈರ್. ನೆಪೋಲಿಯನ್ ಕಟ್ಟಿದ, ಮಿಲಿಟ್ರಿ ಎಂಪೈರ್. ಹಿಟ್ಲರ್ ಕಟ್ಟುವುದಕ್ಕೆ ಹೋದ, ಮಣ್ಣು ಮುಕ್ಕಿದ, ಮಿಲಿಟ್ರಿ ಎಂಪೈರ್ ಒಂದು ಕೆಟ್ಟ ಐಡಿಯಾಲಜಿ. ಮಾವೋಚ್ಛತ್ವ ಮಾಡುವುದಕ್ಕೆ ಹೋದ, ಕಮ್ಯುನಿಸಮ್ ಕ್ಯಾಪಿಟಲಿಸಮ್ ದೀಸ್ ಕೆನಾಟ್ ಬಿಕಮ್ ಐಡಿಯಲ್ಸ್ ಫಾರ್ ಸೋಷಿಯಲ್ ಪೊಲಿಟಿಕಲ್ ಬಿಲ್ಡಿಂಗ್. ಧರ್ಮದಿಂದ ಮಾತ್ರ ಕಟ್ಟಿದರೆ ಸಾಮ್ರಾಜ್ಯ ಉಳಿಯುತ್ತೆ, ಧರ್ಮ ಕಟ್ಟದೆ ಅದು ನಿಲ್ಲೋದಿಲ್ಲ. ಆ ಧರ್ಮ ಎಂಬುದು ಹೇಗಿರಬೇಕು? ಈಗ ಧರ್ಮರಾಜ ರಾಜಸೂಯ ಮಾಡಬೇಕಾದ್ರೆ ಭೀಮಾರ್ಜುನ ನಕುಲ ಸಹದೇವರನ್ನು 4 ದಿಕ್ಕುಗಳಿಗೂ ದಿಗ್ವಿಜಯಕ್ಕೆ ಅಂತ ಕಳಿಸ್ತಾನೆ. ದಿಗ್ವಿಜಯ ಮಾಡುವುದಂದರೆ ಹೋದ ಕಡೆಯೆಲ್ಲ ದೊರೆಗಳನ್ನು ಜನಗಳನ್ನು ಕೊಲ್ಲುವುದು ಲೂಟಿ ಮಾಡುವುದಲ್ಲ. ಅದು ಮೊಘಲ್ ಸುಲ್ತಾನರು ಬಾಬರ್ ಅಕ್ಬರ್ ಚಂಗೀಸ್ ಖಾನ್ ತೈಮೂರ್ ಖಾನ್ ಗಜ್ನಿ ಗೋರಿ ಅವರೆಲ್ಲ ಮಾಡಿದ ರೀತಿ ಅದಲ್ಲ. ಹೋದ ಕಡೆಯಲ್ಲಿ ಜನರನ್ನು ಒಪ್ಪಿಸಬೇಕು, ನೀವು ಧರ್ಮಕ್ಕೆ ಒಡಬಡಬೇಕು, ನಮ್ಮ ಧರ್ಮರಾಜ ಹೇಳ್ದ ಕೇಳಬೇಕು, ಅದಕ್ಕೆ ಟೋಕನ್ ಏನು ಒಂದಷ್ಟು ಕಾಣಿಕೆ ಕೊಡಿ, ವರ್ಷ ವರ್ಷ ನಿಮ್ಮ ಉತ್ಪತ್ತಿಯಲ್ಲಿ ಇಷ್ಟು ಕೊಡಿ ಅಂತ ಕೇಳಬೇಕು. ಇವತ್ತು ನಾವು ಶಾಸಕರನ್ನು ಆರಿಸ್ತೇವೆ, ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ದುಡಿಯಬೇಕು, ಜನರ ಯೋಗಕ್ಷೇಮವನ್ನು ನೋಡಬೇಕು ಮತ್ತು ರಾಷ್ಟ್ರಕ್ಕೆ ನಿಷ್ಠೆಯಿಂದ ನಡೆದುಕೊಳ್ಳಬೇಕು. ಇವತ್ತು ಆರಿಸ್ತೇವೆ, ಹಳೆ ಕಾಲದಲ್ಲಿ ಆರಿಸ್ತಾ ಇರಲಿಲ್ಲ, ಪಾಳೆಗಾರರು ಅಂತಿರ್ತಿದ್ರು, ತೋಳು ಬಲದಿಂದ ಬರ್ತಾಯಿದ್ರು. ಆದರೆ ಧರ್ಮವೆಂಬುದರ ರಕ್ಷಣೆ ಮಾಡಬೇಕು, ಇಲ್ಲದಿದ್ದರೆ ಪುಡು ಪುಡಿಯಾಗಿ 56 ರಾಷ್ಟ್ರ ಆಗಿ ಹೋಗುತ್ತಾದ್ದರಿಂದ ಧರ್ಮದ ಬಲದಿಂದ ಎಲ್ಲರನ್ನು ಒಗ್ಗೂಡಿಸಬೇಕು. ವಯಸ್ಸು ದೊಡ್ಡವನಿರ್ಬೋದು, ಚಿಕ್ಕವನಿರ್ಬೋದು, ಬೃಹತ್ ಬಲ ಇರ್ಬೋದು, ಶಲ್ಯ ಇರ್ಬೋದು, ವಿರಾಟ ಇರ್ಬೋದು, ದ್ರುಪದ ಇರ್ಬೋದು, ಭೀಷ್ಮನೇ ಇರ್ಬೋದು, ಅವರೆಲ್ಲರೂ ಧರ್ಮರಾಜನ ಛತ್ರಿ ಅಡಿಯಲ್ಲಿ ಬರುವುದಕ್ಕೆ ಒಪ್ಪಬೇಕು. ಯಾರನ್ನೂ ಕೊಲ್ಲುವ ಪ್ರಶ್ನೆ ಇಲ್ಲ. ಇಲ್ಲಿ ಗೆಲ್ಲುವುದು ಅಂದರೆ ಯೂನಿಫೈಯಿಂಗ್, ಯೂನಿಫೈಯಿಂಗ್ ಬೈ ಧಾರ್ಮಿಕ್ ಸ್ಪಿರಿಚುವಲ್ ಫೋರ್ಸ್. ಇದು ಭಾರತೀಯರ ರಾಷ್ಟ್ರಕಲ್ಪನೆ, ಸಾಮ್ರಾಜ್ಯ ಕಲ್ಪನೆ. ಆದ್ದರಿಂದ ಇದನ್ನೇನು ಮಾಡು ಅಂತ ನಿಮ್ಮ ಅಪ್ಪ ಪಾಂಡು ಚಕ್ರವರ್ತಿ ನನಗೆ ಅಲ್ಲಿ ಹೇಳಿದ. ಆದ್ದರಿಂದ ಅದನ್ನು ಹೇಳಬೇಕು ಅಂತ ಬಂದಿದ್ದೇನೆ ನಿನಗೆ ನಾನು. ಏತಸ್ಮಾತ್ ಕಾರಣಾದ ರಾಜನ್ನೇ ಹರಿಶ್ಚಂದ್ರೋ ವಿರಾಜತೆ. ಹರಿಶ್ಚಂದ್ರ ಆ ಸಮ್ರಾಟನಾಗಿದ್ದ. ಇನ್ನೂ ಎಷ್ಟೋ ಜನ ಮಾಡಿ ಮಾಡಿ ಹೋದರು ಧರ್ಮಾತ್ಮರು. ನಿನಗೂ ಆ ಸಾಮರ್ಥ್ಯವಿದೆ ಕಾಣಪ್ಪ. ಸಮರ್ಥೋಸಿ ಮಹೀಂ ಜೇತುಂ ಭ್ರಾತರಸ್ತೆ ಸ್ಥಿತಾವಶೇ. ಹೇ ಧರ್ಮರಾಜ ಯುಧಿಷ್ಠಿರ, ನಿನಗೆ ರಾಜಸೂಯ ಮಾಡುವ ಯೋಗ್ಯತೆ ಇದೆ. ಇದು ಪಾಂಡು ಹೇಳಿ ಕಳಿಸ್ತಾನೆ. ಯಾಕೆಂದರೆ ತಮ್ಮಂದರಿದ್ದಾರೆ, ದುರ್ವಿನೀತರೆಲ್ಲ ಹೇಳ್ದ ಕೇಳ್ತಾರೆ. ರಾಜಸೂಯಂ ಕೃತು ಶ್ರೇಷ್ಠಂ ಆಹರಸ್ವೇತಿ ಭಾರತ ತ್ವಯ್ ಇಷ್ಟವತಿ ಪುತ್ರೇ ಅಹಂ ಹರಿಶ್ಚಂದ್ರವದಾಶು. ಹರಿಶ್ಚಂದ್ರನಂತೆ ನನಗೂ ಸದ್ಗತಿ ಉಂಟಾಗತ್ತಪ್ಪ. ಪೂರ್ವಿಕರೆಲ್ಲ ಸಂತೋಷಪಡ್ತಾರೆ. ಆದ್ದರಿಂದ ನೀನು ಈಗಲೇ ರಾಜಸೂಯವನ್ನು ಮಾಡು ಎಂಬುದಾಗಿ ನಿನ್ನ ತಂದೆ ಹೇಳಿದ ಅಂತ ನಾರದರು ಹೇಳಿಬಿಟ್ರು. ಧರ್ಮರಾಜ ತಲೆ ಮೇಲೆ ಕೈ ಹೊತ್ಕೊಂಡು ಕೂತು ಬಿಟ್ಟ. ಅಯ್ಯೋ, ನಾನು ಈಗ ತಾನೇ
ರಾಜ್ಯವನ್ನು ಪಡೆದುಕೊಂಡಿದ್ದೇನೆ ಕೃಷ್ಣನ ಶಕ್ತಿಯಿಂದ ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದವು. ಶತ್ರುಗಳು ನಮ್ಮನ್ನು ಅರಗಿನ ಮನೆಯಲ್ಲಿ ಸುಡುವುದಕ್ಕೆ ಪ್ರಯತ್ನಪಟ್ಟರು, ನಮ್ಮ ಕೈಯಲ್ಲಿ ವಿಧಿ ಭಿಕ್ಷೆಯನ್ನು ಎತ್ತಿಸಿಬಿಡ್ತು. ರಾಜಸೂಯ ಮಾಡು ಅಂತ ಹೇಳಿಬಿಟ್ರೆ ಅದಕ್ಕೆ ಎಷ್ಟೊಂದು ಹಣ ಕಾಸು ಖರ್ಚಾಗಬೇಕು, ಎಷ್ಟು ದೊಡ್ಡ ಸೈನ್ಯ ಬೇಕು. ನಾನಿನ್ನೂ ಸಣ್ಣವನು, ನಮಗಿಂತ ಹಳಬರಿದ್ದಾರೆ, ವಯಸ್ಸು ಆಗಿರ್ತಕ್ಕವರು, ಓಲ್ಡರ್ ಪಾಲಿಟಿಷಿಯನ್ಸ್, ಅವರೆಲ್ಲ ಧರ್ಮಚತುರ್ಯ ಸುಲಭವಾಗಿ ಬರ್ತಾರಿಯೇ, ಹೇಳಿ ಏನು ಮಾಡೋದು ಅಂಥೇಳಿ ದಾಶಾರ್ಹ ನಗರೀಂ ಪ್ರತಿ ಕೃಷ್ಣನನ್ನು ಕೇಳದೆ ಮಾಡತಕ್ಕದ್ದಲ್ಲ ಅಂತ ವೇಗವಾಗಿ ತನ್ನ ಆಪ್ತ ಮಂತ್ರಿಗಳನ್ನು ಈಗಲೇ ದ್ವಾರಕೆಗೆ ಹೋಗಿ ಕೃಷ್ಣನಲ್ಲಿ ಈ ಸಮಾಚಾರವನ್ನು ಹೇಳಿ ಗೌರವದಿಂದ ಕರೆದು ತರಬೇಕು ಅಂತ ಧರ್ಮರಾಜ ಅಪ್ಪಣೆ ಮಾಡಿದ. ತಮ್ಮಂದರನ್ನು ಸೇರಿಸಿಕೊಂಡ. ಕೃಷ್ಣ ಬರುವಷ್ಟರಲ್ಲಿ ಧರ್ಮರಾಜನಿಗೆ ಚಿಂತೆ ಹಿಡಿಯಿತು. ನಿಶಶ್ವಾಸ ಯುಧಿಷ್ಠಿರ, ದೀರ್ಘವಾಗಿ ನಿಟ್ಟುಸಿರನ್ನು ಬಿಟ್ಟ. ಇದು ತಂದೆಯ ಆಜ್ಞೆ, ಉಲ್ಲಂಘನೆ ಮಾಡುವುದಕ್ಕಿಲ್ಲ. ಆದರೆ ಮಾಡಿದರೆ ಏನಾಗ್ತದೆ, ನಮ್ಮ ವಂಶದಲ್ಲಿ ನನಗಿಂತ ದೊಡ್ಡವರಿದ್ದಾರೆ, ಧೃತರಾಷ್ಟ್ರ ಇದ್ದಾರೆ, ಅವನಿಗೆ ರಾಜಸೂಯ ಚಿಂತೆ ಬರಲಿಲ್ಲ, ಭೀಷ್ಮನಿಗೇ ಬರಲಿಲ್ಲ, ಭೀಷ್ಮನ ತಂದೆ ಶಂತನು ಚಕ್ರವರ್ತಿ ಮಾಡಲಿಲ್ಲ. ಇವರ ವಂಶದಲ್ಲಿ ಹಿಂದೆ ಅತ್ಯಂತ ಸಮೀಪದಲ್ಲಿ ಅಂದರೆ ಅನೇಕ ಶತಮಾನಗಳ ಹಿಂದೆ ಮರುತ್ತನೆಂಬ ಒಬ್ಬ ಚಕ್ರವರ್ತಿಯಾಗಿದ್ದ. ಅವನು ಬ್ರಾಹ್ಮಣರಿಗೆ ಕೊಟ್ಟ ದಕ್ಷಿಣೆಯನ್ನು ಬಂಗಾರ ಬೆಳ್ಳಿ ಮಣಿಮಾಣಿಕ್ಯಾದಿಗಳನ್ನು ಹೊತ್ತುಕೊಂಡು ಹೋಗೋದಕ್ಕಾಗದೆ ಹಿಮೋತ್ ಪರ್ವತದ ಒಂದು ತಪ್ಪಲಿನಲ್ಲಿ ಬ್ರಾಹ್ಮಣರು ಹೂ ತಿಟ್ಟು ಹೋಗಿಬಿಟ್ರಂತೆ. ಅಷ್ಟೊಂದು ವೈಭವದಿಂದ ನಡೆಯಿತು ಅಂತ ಕೇಳಿದ್ದಾನೆ. ನನಗಷ್ಟು ಹಣ ಎಲ್ಲಿದೆ, ಏನು ಮಾಡೋದು ಎಂಬುದಾಗಿ ತುಂಬ ಯೋಚನೆ ಮಾಡ್ತಾನೆ. ಆದರೆ ರಾಜ್ಯ ಮಾತ್ರ ಚೆನ್ನಾಗಿ ಪರಿಪಾಲನೆ ಮಾಡಿದ್ದ. ಅವನಿಗಿದ್ದ ಒಂದೇ ಒಂದು ಶಕ್ತಿ ಅಂದರೆ ಪ್ರಜಾಶಕ್ತಿ, ಪಾಪ್ಯುಲ್ಯಾರಿಟಿ ಇತ್ತು. ಇವತ್ತು ಯಾವನೇ ಒಬ್ಬ ಮುಖ್ಯಮಂತ್ರಿ, ಒಬ್ಬ ಪ್ರಧಾನಮಂತ್ರಿ ಯಾವುದೇ ಜಾಗದಲ್ಲಿ ಅಧಿಕಾರದಲ್ಲಿ ಭದ್ರವಾಗಿ ಉಳಿಬೇಕಾದರೆ ಅವನು ಜನಪ್ರಿಯನಾಗಿರಬೇಕು, ಜನರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರಬೇಕು. ಆ ಜನಪ್ರಿಯತೆ ಎಂಬುದು ಧರ್ಮದ ಮೂಲದಿಂದ ಬರಬೇಕು. ಧರ್ಮ ಮೂಲವು, ಪ್ರಜಾಮೂಲವು, ಪ್ರಜಾಪ್ರಿಯತೆ ಮೂಲವು ಇದ್ದರೆ ಹಣಕಾಸು ಕೊರತೆ ಇದ್ದರೂ ತುಂಬಿಕೊಂಡು ಹೋಗಿಬಿಡ್ಬೋದು. ಧರ್ಮರಾಜ ಯೋಚನೆ ಮಾಡಿದ, ತಮ್ಮದರನ್ನು ಕರೆದ. ನಮ್ಮಲ್ಲಿ ಏನಿದೆ, ಯೋಚನೆ ಮಾಡೋಣ. ಕಿಂ ಹಿತಂ ಸರ್ವಲೋಕಾನಾಂ ಭವೇದಿತಿ ಮನೋದಧೇ ಅನುಗೃಣ್ಣನ್ ಪ್ರಜಾ ಸರ್ವಾಹ ಸರ್ವಧರ್ಮಭೃತಾಂ ವರಃ ಇವ ನತಸ್ಯ ವಿದ್ಯತೆ ದ್ವೇಷ್ಟ. ಯುಧಿಷ್ಠರ ರಾಜ್ಯದಲ್ಲಿ ಅಜಾತಶತ್ರು ಅಂತ ಅನಿಸಿಕೊಂಡಿದ್ದರಿಂದ ಇವನನ್ನು ದ್ವೇಷ ಮಾಡುವರು ಯಾರೂ ಇರಲಿಲ್ಲ. ಭೀಮಸ್ಯ ಪರಿಪಾಲನಾತ್, ಭೀಮ ಹೋಮ್ ಮಿನಿಸ್ಟ್ರು ಬಹಳ ವಿಚಕ್ಷಣತೆಯಿಂದ ಒಬ್ಬರ ಮೇಲೊಬ್ಬರು ಕೈ ಎತ್ತದೇ ಇರುವಂತೆ ಪರಿಪಾಲನೆ ಮಾಡ್ತಾ ಇದ್ದ ಧರ್ಮದಿಂದ. ಅರ್ಜುನಸ್ಯ ಶತ್ರು ಕ್ಷಪಣಾತ್, ಶತ್ರುಗಳ ನಿಗ್ರಹ ಶಕ್ತಿ ಎಲ್ಲ ಕಡೆ ಕಣ್ಣಿಟ್ಟಿದ್ದ ಅರ್ಜುನ. ಸಹದೇವಸ್ಯ ಧರ್ಮಾನುಶಾಸನಾತ್, ಧರ್ಮಶಾಸ್ತ್ರ ತಿಳಿದವನು, ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಧರ್ಮವನ್ನು ಎಲ್ಲರಿಗೂ ಹೇಳ್ತಾ ಇದ್ದ. ನಕುಲಸ್ಯ ವೈನತ್ಯಾತ್, ನಯ ವಿನಯ ಸ್ವಭಾವಾತ್, ವಿನತ ಅತ್ಯಂತ ವಿನಯನಾಗಿ ಪ್ರಜೆಗಳಿಗೆ ಕಾಣಿಸಿಕೊಂಡು ರಾಜನೀತಿಗಳನ್ನು ದೊರೆಗಳು ಹೀಗಿದ್ದಾರೆ ಅಂತ ಒಂದು ಪಬ್ಲಿಕ್ ಕಾಂಟ್ಯಾಕ್ಟ್ ಇಟ್ಕೊಳ್ತಕ್ಕಂಥ ಅವನಾಗಿದ್ದ ತಮ್ಮ. ಆದ್ದರಿಂದ ವಿಗ್ರಹ ವೀತ ಭಯ ಸ್ವಧರ್ಮ ನಿರತಃ ನಿಕಾಮವರ್ಷ ಪೀತಾಶ್ಚ, ಇದೆಲ್ಲ ರಾಮರಾಜ್ಯದ ವರ್ಣನೆ. ಧರ್ಮರಾಜ ಇದ್ದ ಕಡೆಯಲ್ಲಿ ಮಳೆ ಬೆಳೆ ಚೆನ್ನಾಗಿ ಬರ್ತಿತ್ತು, ಅತಿವೃಷ್ಟಿ ಅನಾವೃಷ್ಟಿಗಳಿರಲಿಲ್ಲ. ಅನುಕರ್ಷಂಚ ನಿಷ್ಕರ್ಷಂ ವ್ಯಾಧಿ ಪಾವಕ ಮೂರ್ಛನಂ. ಅನುಕರ್ಷ ನಿಷ್ಕರ್ಷ ಎರಡು ಎಕನಾಮಿಕ್ ವಿಷಯಗಳನ್ನು ಹೇಳ್ತಾರೆ. ಯಾವ ರಾಜ್ಯದಲ್ಲಿ ದೊರೆ ಧರ್ಮದಿಂದಿರುವುದಿಲ್ಲ ಅಲ್ಲಿ ಮಳೆ ಬರದೇ ಇದ್ದರೆ ಜನಗಳು ವರ್ಷ ವರ್ಷ ಕೊಡಬೇಕಾದ ಕಂದಾಯವನ್ನು ಹಳೇ ಬಾಕಿ ರೂಪದಲ್ಲಿ ಉಳಿಸ್ಕೊಂಡ್ಬಿಡ್ತಾರೆ. ಇವತ್ತು ಸಾಲ ಮಾಫಿ ಮಾಡುವುದು, ಕೃಷಿ ತೆರಿಗೆ ಮಾಫಿ ಮಾಡುವುದು ಅಂತ ಹೇಳ್ತೇವೆ. ಹಿಂದಿನ ಕಾಲದಲ್ಲಿ ಮಾಫಿ ಇರಲಿಲ್ಲ, ಈ ವರ್ಷ ಕೊಡಬೇಕಾದ್ರೆ ಮುಂದೆ ಚೆನ್ನಾಗಿ ಮಳೆ ಬಂದರೆ ಕೊಡಿ, ಸ್ವಲ್ಪ ಸ್ವಲ್ಪ ಕೊಡಿ. ಒಂದು ವೇಳೆ 8 ವರ್ಷ ಬರಲಿಲ್ಲ, 9ನೇ ವರ್ಷ ಬಂತು, ಅಲ್ಲಿಂದ ಸ್ವಲ್ಪ ಸ್ವಲ್ಪ ಕೊಡುವುದಕ್ಕೆ ಆರಂಭ ಮಾಡಿ ಅಂತ ಏನು ಹೇಳ್ತಾ ಇದ್ದರು. ಅದಕ್ಕೆ ಅನುಕರ್ಷ ಎಂಬುದಾಗಿ ಹೆಸರು. ನಿಕರ್ಷ ಅಂದರೆ ಏನು, ಅದರ ತಲೆ ಕೆಳಕು. 1/4 ತೆರಿಗೆ ಹಾಕಿ ಬಲಾತ್ಕಾರದಿಂದ ಜನರನ್ನು ಹಿಂಸೆ ಮಾಡಿ ವಸೂಲಿ ಮಾಡುವುದು ಬ್ರಿಟಿಷರು ಮಾಡ್ತಾ ಇದ್ದರು. 200 ವರ್ಷ ಇದನ್ನು ಮಾಡಿಯೇ ಬಂಗಾಳ ಬರಗಾಲವಾಯಿತು. ನಮ್ಮ ದೇಶ ಬಂಗಾರದ ದೇಶವಾಗಿದ್ದು, ಹೊನ್ನಿನ ದೇಶವಾಗಿದ್ದು, ಅತ್ಯಂತ ಕ್ಷೀಣವಾಗಿದ್ದು ಈ ನಿಷ್ಕರ್ಷ ಬ್ರಿಟಿಷರು ಮಾಡಿದ ತೆರಿಗೆ, ಮೊಘಲಾಯರು ಮಾಡಿದ ತೆರಿಗೆಯಿಂದ. ಅಂದರೆ ಅರ್ಥಶಾಸ್ತ್ರ ಎಷ್ಟು ಹೇಳ್ತಾರೆ ನೋಡಿ, ಧರ್ಮರಾಜ ರಾಜ್ಯದಲ್ಲಿ
अनुकर्षणे दस्युभ्यो वञ्चकेभ्यश्च पुण्डरु पोखरिगळु बस् निल्लिसिदरु रैल् लूटि माडिदरु विमान हैजाक् माडिदरु इन्थद्देनू इरलिल्ल इष्टु चेन्नागिद्रूनु ओन्दु राजसूय माडोदु अन्त सामान्यवाद केलसवल्ल एनु माडोदु अन्त सभे कूडिसिद समन्त्रिणः समानाय्यः रात्रिंश्च वदतां वरः राजसूयं प्रति तदा पुनः पुनरपृच्छत मे केद ना सरिये मागत्य न कैली न शक्ति एु निम् अभिप्राय एो सल मुख्यमन्त्रो प्रधानो प्रश्ने केद्रे बिडयन्तकोल्तानो अन्त संकोचद अनुकूलवादे हेतक शबास् अव तथास्तु मन्त्रिर्तते धर्मराजन मन्त्रिर सरी तपन्न निष्पक्षपातवाबिड्ता स्वामि निम योग्यते इदे नीवु माडबहुदु एम्बुदागि अवरेल्लरू हेळिदरु राजसूय माडुवुदक्के समय एन्तद्दु क्षामकालदल्लि रोगकालदल्लि मळे बरदे इद्दाग राजसूय माडुवुदल्ल चामुण्डेश्वरि हब्ब माडबेकु नेरे हावळियो मळे बरदेद्दो अवांतर इद्दे अदु उत्सव कालवल्ल उत्सव सरियाद कालवित्तु उत्सवन्न निल्लिसतक्कद्दल्ल अदन्न एनु माडुवुदु एल्लरू इत्येवं सुहृद सर्वे पृथक् च सह च ब्रुवन् पृथक् च सह ओब्बोब्बरन्ने केळिद ब्यालेट् हाकि केळिद गुंपु कूडिसि केळिद अवरेल्लरू ओंदे मातन्न हेळिदरु समर्थोसि महाबाहो सर्वे ते वशगा वयम् अचिरात् त्वं महाराज राजसोयं अवाप्स्यसि इवत् प्रयत्नपडि निर्दिष्टवाद दिनाङ्क इट्कोळ्ळि अन्त दिनाङ्कक्के टैम् बौण्ड् प्रोग्राम् माडिकोण्डु नावु राजसूयं चेन्नागि नडेसोण अन्त तम्मन्द्रु हेळिदरु मन्त्रिगळु हेळिदरु दौम्यरु ओप्पिदरु आमेले इष्टेल्ल आदमेलेयू धर्मराजन धर्मप्रज्ञे नोडि दौम्य द्वैपायनाद्य ईश मन्त्रयामास मन्त्रवित् वेदव्यासरन् ध्यान माडिद वेदव्यासर हाजरादरु वत्स एनु बेकु अन्त केळिदरु गुरुगळे नम्म तन्देगे स्वर्गलोक प्राप्ति आगलिल्ल हेळि कळसिद्दाने राजसूयन माडबेकंते नन्न कैले अदु माडोकागुत्ते निम्म धर्मद आशीर्वाद नमगिदे अन्त वेदव्यासरन्न केळलागि वेदव्यासरु अनुमति कोट्रु ननगे अर्हस्त्वमसि धर्मज्ञ राजसूयं महाकृतं इदु यागगळल्लि तुंबा श्रेष्ठवादद्दु अदक्के निनगे बेकाद योग्यते अल्ल इदेयप्प सनिश्चयार्थं कार्यस्य कृष्णमेव जनार्दनं वेदव्यासर आशीर्वाद माडि होदरु आ होत्तिगे कृष्ण द्वारकेयिंद बंद प्रत्यक्ष अवतार द्वैपायनरु वेदव्यासरु ओंदु रीति अवतार शास्त्रवन्न कोडुव कै इदु शास्त्र हिडियुव कै अदु शास्त्र हिडियुव कै श्रीकृष्ण शास्त्रवन्नु हिडिद शास्त्रवन्नु हिडिद कुदुरे लगामन्नु हिडिद कोळलन्नु हिडिद अभयवन्नु कोट्ट ಎಲ್ಲ ಅವತಾರಗಳು ಸಾರತಮವಾದ ಕೃಷ್ಣ ಅವತಾರ ಆದ್ದರಿಂದ ಅಪ್ರಮೇಯಂ ಮಹಾಬಾಹುಂ ಕಾಮಾಜ್ಜಾತಂ ಅಜಂಬೃಷು ಪಾಂಡವಃ ತರ್ಕಯಾಮಾಸ ಕರ್ಮಭಿಃ ದೇವಸಮ್ಮತೈಹಿ ಕೆಲವರು ವಾದ ಮಾಡ್ತಾರೆ ಮಹಾಭಾರತದಲ್ಲಿ ಕೃಷ್ಣನನ್ನು ಕೇವಲ ಮನುಷ್ಯನಂತೆ ತೋರಿಸಿದ್ದಾರೆ ಭಾಗವತದಲ್ಲಿ ಮಾತ್ರ ಅವನ ದೇವರನ್ನು ತೋರಿಸಿದ್ದಾರೆ ಅಂತ ಅದು ಆಗಲ್ಲ ಅಂತ ತೋರಿಸೋದಕ್ಕೆ ಇಲ್ಲಿ ಬೇಕಾದಷ್ಟು ಪ್ರಮಾಣವಿದೆ ಕಾಮಾಜ್ಜಾತಂ ತನ್ನ ಇಷ್ಟದಂತ ಅವತಾರ ಮಾಡಿದನೆ ಹೊರತು ವಸುದೇವ ದೇವಕಿಯರ ರಕ್ತದಿಂದ ಹುಟ್ಟಿದವನಲ್ಲ ಅವನು ಗುರುವತಿ ಭೂತ ಗುರವೇ ಪ್ರಾಹಿಣೋತಿ ದೂತ ಮಂಜಸ ದ್ವಾರಕಾವಾಸಿನಂ ಕೃಷ್ಣಂ ದ್ವಾರವತ್ಯಾಂ ಸಮಾಸದತ್ ಇಂದ್ರಸೇನ ಎಂಬ ತನ್ನ ಆಪ್ತ ಸಚಿವನನ್ನು ಕಳಿಸಿದ್ದ ಅವನಲ್ಲಿ ಹೋಗಿ ಉಯ್ಯಾಲೆ ಮೇಲೆ ರುಕ್ಮಿಣಿ ಜೊತೆಯಲ್ಲಿ ಕೂತಿದ್ದ ಕೃಷ್ಣನಿಗೆ ನಮಸ್ಕರಿಸಿ ಪ್ರಭು ಹಸ್ತಿನಾವತಿಯಿಂದ ಇಂದ್ರಪ್ರಸ್ಥದಿಂದ ಯುಧಿಷ್ಠಿರ ಮಹಾರಾಜರು ತಮ್ಮನ್ನು ಈಗಲೇ ಬರುವಂತೆ ಆಹ್ವಾನಿಸಿದ್ದಾರೆ ಬರಬೇಕಂತ ಎನ್ನಲಾಗಿ ಏನೆಯ ಸಮಾಚಾರ ಅಂತ ಕೇಳಿದ ದರ್ಶನಾಕಾಂಕ್ಷಣಂ ಪಾರ್ಥಂ ದರ್ಶನಾಕಾಂಕ್ಷಯಾಚ್ಯುತಃ ಶಬ್ದ ಹಾಕಿದ್ದಾರೆ ಕೃಷ್ಣನನ್ನು ನೋಡಬೇಕು ಅಂತ ಧರ್ಮರಾಜ ಬಯಸಿದ ಹೊತ್ತಿಗೆ ಧರ್ಮರಾಜನನ್ನು ನೋಡಬೇಕು ಅಂತ ಕೃಷ್ಣನೂ ಬಯಸಿದನಂತೆ ಭಕ್ತ ಭಗವಂತರಲ್ಲಿ ಅನ್ಯೋನ್ಯ ಸಂಬಂಧ ಏಕಕಾಲಕ್ಕೆ ಪರಸ್ಪರ ಧ್ಯಾನ ಆದ್ದರಿಂದ ವೇಗವಾದ ಕುದುರೆಗಳನ್ನು ಹತ್ತಿ ದೂತರು ಮುಂದೆ ಹಿಂದೆ ಸೈನ್ಯ ದ್ವಾರಕೆಯ ಸೈನ್ಯ ಕೃಷ್ಣನ ರಕ್ಷಣೆಗೆ ಬರುವಾಗ
ಸ್ವಾಮಿ ಕೃಷ್ಣ ರಥದಲ್ಲಿ ಕೂತುಕೊಂಡು ಗರುಡಧ್ವಜನಾಗಿ ಇಂದ್ರಪ್ರಸ್ಥದ ಬಾಗಿಲಿಗೆ ಬಂದ. ಅದನ್ನು ಕುಂತಿ ಸ್ವಾಗತ ಮಾಡ್ತಾಳೆ. ಸಗೃಹೇ ಪಿತೃವದ್ ಭ್ರಾತ್ರ ಧರ್ಮರಾಜೇನ ಪೂಜಿತ ಭೀಮೇನ ಚ ತಥೋ ಪಶ್ಯತಿ ಸ್ವಸಾರಂ ಪ್ರೀತಿಮಾನ್ ಪಿತುಃ. ನಗರದ್ವಾರದಲ್ಲಿ ಎಲ್ಲರೂ ಸ್ವಾಗತ ಮಾಡಿದರು. ಅರಮನೆ ದ್ವಾರದಲ್ಲಿ ಧರ್ಮರಾಜ ಸ್ವಾಗತ ಮಾಡಿದ. ನೇರವಾಗಿ ಕೃಷ್ಣ ಕುಂತಿ ತನ್ನ ಸೋದರತ್ತೆ ಜಾಗಕ್ಕೆ ಹೋದ. ಪ್ರೀತೇಹ ಪ್ರೀತೇನ ಸುಹೃದ ರೇಮೇ ಸ್ವಸಹಿತಸ್ತದ. ಅತ್ಯಂತ ಪ್ರೀತರಾದ ಪಾಂಡವರ ಜೊತೆಯಲ್ಲಿ ತಾನೂ ಸುಖವಾಗಿ ಒಂದು ಸ್ವಲ್ಪ ಹೊತ್ತು ಕಳೆದ ಮೇಲೆ ತಂ ವಿಶ್ರಾಂತಂ ಶುಭೇ ದೇಶೆ ಕ್ಷಣಿನಂ ಕಲ್ಪಮಚ್ಯುತಂ. ವಿಶ್ರಾಂತಿ ತಗೊಂಡ. ಒಂದು ಕ್ಷಣವೆಂಬುದು ಕಲ್ಪದಂತೆ ಕಳೆದು ಹೋಯಿತು ಪಾಂಡವರಿಗೆ. ಎಷ್ಟೋ ಹೊತ್ತು ಕೃಷ್ಣನ ಜೊತೆಯಲ್ಲಿ ಇದ್ದಂತೆ ತೃಪ್ತಿಯಾಯಿತು. ಅಲ್ಲಿಂದ ಆಚೆಗೆ ತನ್ನ ಇಚ್ಛೆಯನ್ನು ಹೇಳ್ತಾನೆ. ಪ್ರಾರ್ಥಿತೋ ರಾಜಸೂಯೋ ಮೇ ನ ಚಾಸೂ ಕೇವಲ ಇಪ್ಸಯ. ಕೇವಲ ಇಪ್ಸಯ, ನನ್ನ ಇಚ್ಛೆಯಿಂದ ನಡೆಯುವುದಿಲ್ಲ ಪ್ರಭು, ಇದು ನಿನ್ನ ಇಚ್ಛೆಯಿಂದಲೇ ನಡೀಬೇಕು. ಪರಮಾತ್ಮನ ಇಚ್ಛೆಯ ಸರ್ವಸ್ವ ಎಂಬುದಾಗಿ. ಯಸ್ಮಿನ್ ಸರ್ವಂ ಸಂಭವತಿ ಯಶ್ಚ ಸರ್ವತ್ರ ಪೂಜ್ಯತೆ ಯಶ್ಚ ಸರ್ವೇಶ್ವರೋ ರಾಜ ರಾಜಸೋಯಂ ಸವಿಂದತಿ. ಯಾವನು ಪ್ರಜೆಗಳು ಏನು ಕೇಳಿದರೂ ಕೊಡಬಲ್ಲನು. ಚತುರ್ವಿಧ ಪುರುಷಾರ್ಥಗಳಲ್ಲಿ ಮೋಕ್ಷವನ್ನು ಬಿಟ್ಟು ಧರ್ಮಾರ್ಥ ಕಾಮಗಳನ್ನು ಯಾವನು ಅನುಗ್ರಹ ಮಾಡಬಲ್ಲನು. ಎಲ್ಲಿ ಎಲ್ಲರೂ ಅವನನ್ನು ಪೂಜೆ ಮಾಡ್ತಾರೆಯೋ, ಸರ್ವೇಶ್ವರನಾಗಿರ್ತಕ್ಕಂಥ ರಾಜ ಅಂತ ಅನಿಸ್ಕೊಳ್ಳುವ ಯೋಗ್ಯತೆ ಇರುವನು ಅಂಥ ಚಕ್ರವರ್ತಿ ಒಬ್ಬ. ತತ್ರ ಮೇ ನಿಶ್ಚಿತತಮಂ ತವ ಕೃಷ್ಣಗಿರ ಭವೇತಿ. ನಿಶ್ಚಿತತಮ ಅಭಿಪ್ರಾಯವನ್ನು ಹೇಳು. ಮತ್ತು ಮಂತ್ರಿಗಳೆಲ್ಲ ಹೇಳಿಲ್ವೇನೆ ಅಂದರೆ, ಕೆಲವರು ನನ್ನ ಮೇಲೆ ಪ್ರೀತಿಯಿಂದ ನಾವು ಮಾಡಬೇಕಾದ ಕೆಲಸದಲ್ಲಿ ದೋಷ ಇದ್ದರೂ ಮುಚ್ಚಿಡ್ತಾರೆ, ಹೊಗಳು ಭಟ್ರು ಅಂತ ಮಾತನಾಡ್ತಾರೆ. ಕೆಲವರು ಅಸೂಯೆಂದೇವನ ಕೀರ್ತಿ ಬರುತ್ತಲ್ಲ ಅಂತ ಇಲ್ಲದೆ ಎದ್ದ ದೋಷಗಳನ್ನು ಹೇಳ್ತಾರೆ. ಸ್ವಾರ್ಥಕ್ಕೋಸ್ಕರವಾಗಿ ಪ್ರಿಯ ಹೇಳುವವರು ಇರ್ತಾರೆ. ಆದರೆ ನೀನೊಬ್ಬನ ಮಾತು ಹಾಗಲ್ಲ. ತ್ವಂತು ಹೇತು ನತೀತ್ಯೈತಾನ್ ಕಾಮಕ್ರೋಧೌ ಯುಧಸ್ಯ ಚ ಜನವಾದ ಪ್ರಯೋಜನೇ ಹೇತು ನತೀತ್ಯೈತಾನ್. ಒಂದು ಅಭಿಪ್ರಾಯ ಹೇಳಬೇಕಾದವರು ಧರ್ಮದ ದೃಷ್ಟಿಯಿಂದ ಮಾತ್ರ ಅಭಿಪ್ರಾಯವನ್ನು ಕೊಡಬೇಕು. ಇದು ಮಾಡೋ ಸರಿಯಾಗುತ್ತೆ, ಇದು ಹೇಳಿದ್ರೆ ನನಗೇನು ಬರುತ್ತೆ, ಸ್ವಾರ್ಥ ಮೂಲವಾಗಿ ಚಿಂತನೆ ಮಾಡತಕ್ಕದ್ದಲ್ಲ. ಆದ್ದರಿಂದ ನೀನು ಏನು ಹೇಳ್ತೀಯೋ ಅದರಂತೆ ನಡೀತೇನೆ, ಉಳಿದೆಲ್ಲರ ಅಭಿಪ್ರಾಯವನ್ನು ಕೇಳಿ ಆಯಿತು ಕೃಷ್ಣ ಅನ್ನಲಾಗಿ. ಭಾಳ ಸುಂದರವಾದ ಒಂದು ಅಧ್ಯಾಯದಲ್ಲಿ ನಮ್ಮ ಕೃಷ್ಣಸ್ವಾಮಿ ಅಂದಿನ ಮಹಾಭಾರತದ ಕಾಲದ ರಾಜರ ಚಿತ್ರಗಳನ್ನು ಅಂಥ ರಾಜಕೀಯದ ಸನ್ನಿವೇಶವನ್ನು ಕೂಡ ಕೊಡ್ತಾ ಇದ್ದಾನೆ ಕೃಷ್ಣ. ತುಂಬ ಗಮನವಾಗಿ ಕೇಳಿಕೊಳ್ಬೇಕು. ಮಹಾಭಾರತದ ಹೃದಯ ಇರುವುದೇ ಈ ಜಾಗದಲ್ಲಿ. ಎಲ್ಲೋ ಕಾಡಲ್ಲಿ ಹುಟ್ಟಿದವರು ಐವರು ಪಾಂಡವರು. ಅವರೇನು ರಾಜ್ಯ ಬೇಕು ಅಂತ ಕೇಳ್ತಾ ಇರಲಿಲ್ಲ. ನಮ್ಮನ್ನು ಬಿಟ್ಟರೆ ಆಳೋವರಿಲ್ಲ ಅಂತಿದ್ದವರು ಬಹಳ ಜನ ಇದ್ದರು. ಹಸ್ತಿನಾವತಿ ಸೊರಗಿತ್ತು. ವಯಸ್ಸಲ್ಲಿ ಭೀಷ್ಮ ಹಿರಿಯನಾಗಿದ್ದ, ಶಕ್ತಿ ಕಡಿಮೆಯಾಗಿತ್ತು. ದ್ರೋಣನ ಪರಾಕ್ರಮ ಜೊತೆಗಿದ್ದರೂ ಕಣ್ಣಿಲ್ಲದೆ ಇದ್ದದೊರೆಯಾದ್ದರಿಂದ ಹಸ್ತಿನಾವತಿಗೆ ಒಂದು ಕವಡೆ ಕಾಸು ಕಿಮ್ಮತ್ತಿರಲಿಲ್ಲ ಆಗಿನ ಕಾಲದಲ್ಲಿ. ಪ್ರಬಲ ರಾಜ್ಯಾಕಾಂಕ್ಷಿಗಳಾಗಿದ್ದವರು ಯಾರು? ಜರಾಸಂಧ ಅಂತ ಒಬ್ಬ ಇದ್ದ. ಜರಾಸಂಧನ ಕಥೆಗೆ ಪೀಠಿಕೆ ಇದು. ಅವನು ಮಗಧ ದೇಶದವನು, ಗಿರಿವ್ರಜ. 5 ಅಪೂರ್ವವಾದ ಬೆಟ್ಟಗಳು ಅವನ ರಾಜ್ಯದಲ್ಲಿ ಒಂದು ಗುಚ್ಛದಂತೆ ಗುಂಚಲಿನಂತಿದ್ದವು. ಆ ರಾಜ್ಯದಲ್ಲಿ ಒಂದು ಕಡೆಯಲ್ಲಿ ಅವನು ಚೈತ್ಯವನ್ನು ಇಟ್ಟಿದ್ದ. ವೈಹಾರ, ವಾರಾಹ, ವೃಷಭ, ಋಷಿಗಿರಿ, ಚೈತ್ಯ ಎಂಬ 5 ಬೆಟ್ಟಗಳು ಒಂದು ಗುಂಪು. ಇವತ್ತು ಪಾಟ್ನಾ ಬಳಿಯಲ್ಲಿ ಬಿಹಾರದಲ್ಲಿ ಇವತ್ತು ಅದನ್ನು ನೋಡಬಹುದು. ನಾನು ನೋಡಿ ಬಂದಿದ್ದೇನೆ. ಅದರಲ್ಲಿ ಮೊದಲನೇ ಬೆಟ್ಟ ವೈಹಾರ, ಅದರ ಹೆಸರಿನಿಂದ ಇವತ್ತು ಬಿಹಾರ ಅಂತಾಗಿರುವುದು. ಅದಕ್ಕೆ ವಿಪುಲ ಅಂತ ಒಂದು ಹೆಸರು. ಇನ್ನೊಂದು ವಾರಾಹ, ಹಂದಿಯ ಮುಸುಡಿ ಅಂತ ಕಾಣ್ತಾ ಇದ್ದದ್ದು. ಇನ್ನೊಂದು ವೃಷಭ, ವೃಷಭಾದ್ರಿ ಅಂತ ಹೇಳ್ತೇವೆ. ಅಲ್ಲಿ ಮದಿಸಿದ ಮತ್ತವಾದ ವಿಷವನ್ನು ತಿಂದು ಹೆಂಡವನ್ನು ಕುಡಿಯುತ್ತಾ ಇದ್ದಂಥ ಎತ್ತುಗಳಿದ್ದು ಒಂದು ಕಾಲದಲ್ಲಿ. ಆ ಎತ್ತುಗಳು ಸತ್ತು ಹೋದ ಮೇಲೆ ಅವುಗಳ ಚರ್ಮದಿಂದ ಭಯಂಕರವಾದ 3 ನಗಾರಿಗಳನ್ನು ಮಾಡಿದ್ದರು. ಅದು ಪಶ್ಚಿಮದಿಂದ ಬರುವವರಿಗೆ ಅದು ಆಟೋಮ್ಯಾಟಿಕ್ ಡ್ರಮ್ಸ್ ಸೂಚನೆ ಕೊಡುತ್ತಿತ್ತು ದೊರೆಗಳಿಗೆ. ಅಲ್ಲಿಂದ ಮುಂದೆ ಋಷಿಗಿರಿ. ಯಾವನ ಪ್ರಸಾದದಿಂದ ಜರಾಸಂಧ ಹುಟ್ಟಿದನೋ ಆ ಚಂಡಕೌಶಿಕನ ವಿಗ್ರಹವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ದರು. ಅಲ್ಲೇ ಒಂದು ಚೈತ್ಯ ವೃಕ್ಷ ಇತ್ತು ಮುಂದೆ. ಈ ಚೈತ್ಯ, ಋಷಿಗಿರಿ, ವೃಷಭ, ವಾರಾಹ, ವೈಹಾರ
इव प्रबलव आकाङ्क्षे उवनगिद्द प्रबलव आकाङ्क्षे अनु शक्ति एष्टु मट्टितु अरे मथुरापट्टणद मेले यादव वासमाड्ता जागदल्लि एष्टो सल तन्न गदयन्न बीसि तोरस्ता इद्द अवनल्लि आ होत्तिगे मूरक्षोहिणी सैन्यवित्तु अवन कथेयन्नु विस्तारवागि हेळोण अवनिद्द राजधानि ऐदु बेट्टगळ मध्यकेन्द गिरिव्रजदिंद मधुरेगे गदाविद्येयल्लि प्रसिद्धनादंतह ई जरासंध 99 सल गदयन्न एस्तिद्द नम्म नवदेहलि हत्तिरक्के बिहार पाट्ना यशोधर गदे 99 सल बंदु बिद्दित्तु अंत जाग ओंदु ऊरित्तल्लि गदावसान एंबुदागि आ जागवन्नु कूड तोरिस्तारे जरासंध सामान्य इरलिल्ल अवनिगे कंस अंत ओब्ब अळिय शिशुपालांबवनु भारी सेनानि भावी सेनानि मत्तु 86 जन दोरेगळन्न आगले सरियल्लिट्टिद्द इवत्तु नावु किड्नाप् माडुवुदु अंत हेळ्तेवे रिसार्ट् राजकीय अंत हेळ्तेवे आरिसि बन्दवरन्नु सरियल्लिट्टुकोंडु अवरन्न मुंदिट्टु राजकीय माडुवुदु अदन्नु मोदलु प्रारंभ माडिदवनु ई जरासंध इवन कथेयन्नु विस्तारवागि नोडोण।